ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವ್ಯ ಕರ್ಮಕಾಂಡ ವೈದ್ಯರ ಜೊತೆಗೂ ಕೂಡ ಇತ್ತ ಒಡನಾಟವನ್ನ ಇಟ್ಕೊಂಡಿದ್ದಂತೆ ಸ್ಯಾಂಟ್ರೋ ರವಿ ತನ್ನ ದುಷ್ಕೃತ್ಯಗಳಿಗೆ ವೈದ್ಯರನ್ನು ಕೂಡ ಬಳಸಿಕೊಳ್ಳತಾ ಇದ್ದ ಸ್ಯಾಂಟ್ರೋ ರವಿ ಹಣದ ಆಸಿಯನ್ನ ತೋರಿಸಿ ವೈದ್ಯರಿಗೆ ವಂಚನೆಯನ್ನ ಮಾಡ್ತಾ ಇದ್ದ ಹಲವು ಯುವತಿಯರಿಗೆ ಗರ್ಭಪಾತವನ್ನ ಮಾಡಿಸಿದ್ದಾನೆ ಸ್ಯಾಂಟ್ರೋ ರವಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಗರ್ಭಿಣಿಯಾದ ಯುವತಿಯರಿಗೆ ಗರ್ಭಪಾತವನ್ನ ಮಾಡಿಸ್ತಾ ಇದ್ದ ಇದಕ್ಕೋಸ್ಕರನೇ ವೈದ್ಯರ ಜೊತೆಗೆ ಒಳ್ಳೆಯ ಒಡನಾಟವನ್ನ ಹೊಂದಿದ್ದ ಒಂದು ಬಾರಿ ಪರಿಚಯವಾದ ವೈದ್ಯರಿಂದ ಕನಿಷ್ಠ 5 ಜನರಿಗೆ ಮಾತ್ರ ಗರ್ಭಪಾತವನ್ನ ಮಾಡಿಸ್ತಾ ಇದ್ದಂತೆ ನಂತರ ಬೇರೊಬ್ಬರ ವೈದ್ಯರನ್ನ ಪರಿಚಯ ಮಾಡಿಕೊಳ್ಳತಾ ಇದ್ದ ಖತರ್ನಾಕ್ ಕೆಲ ಸುಂದರ ವೈದ್ಯರನ್ನು ಕೂಡ ದಂಧಿಯಲ್ಲಿ ತೊಡಗಿಸಿಕೊಂಡಿರೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ವೈದ್ಯರ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಫೋಟೋ ಸ್ಟೇಟಸ್ ಹಾಕಿಕೊಳ್ಳತಾ ಇದ್ದಂತೆ ಸ್ಯಾಂಟ್ರೋ ರವಿ ಈ ಮೂಲಕ ನನಗೆ ವೈದ್ಯರು ಕೂಡ ಸಂಪರ್ಕದಲ್ಲಿ ಇದ್ದಾರೆ ಅಂತ ನಂಬಿಸ್ತಾ ಇದ್ದ ಕೇಳಿದಷ್ಟು ದುಡ್ಡು ಕೊಟ್ಟು ವೈದ್ಯರನ್ನ ಚೆನ್ನಾಗಿ ನೋಡಿಕೊಳ್ಳತಾ ಇದ್ದ ಸ್ಯಾಂಟ್ರೋ ರವಿ ಹಲವು ಯುವತಿಯರಿಗೆ ಗರ್ಭಪಾತವನ್ನು ಕೂಡ ಮಾಡಿಸ್ತಾ ಇದ್ದ ಸ್ಯಾಂಟ್ರೋ ರವಿ ಅನ್ನೋ ವಿಚಾರ ಮತ್ತಷ್ಟು ಈಗ ಬೆಳಕಿಗೆ ಬಂದಿರುವಂತದ್ದು ಒಂದೊಂದೇ ಈತನ ದುಷ್ಕೃತ್ಯಗಳು ಆಚೆ ಬರ್ತಾ ಇದೆ ಹಣದ ಆಸೆಯನ್ನ ತೋರಿಸಿ ವೈದ್ಯರಿಗೂ ಕೂಡ ವಂಚನೆಯನ್ನ ಮಾಡ್ತಾ ಇದ್ದಂತೆ ಹಲವು ಯುವತಿಯರಿಗೆ ವೈದ್ಯರನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಗರ್ಭಪಾತವನ್ನು ಕೂಡ ಮಾಡಿಸ್ತಾ ಇದ್ದಂತೆ ಒಬ್ಬ ವೈದ್ಯ ಹತ್ರ ಕೇವಲ 5 ಜನರಿಗೆ ಮಾತ್ರ ಗರ್ಭಪಾತವನ್ನ ಈತ ಮಾಡಿಸ್ತಾ ಇದ್ದ ಅದಾದ ಮೇಲೆ ಬೇರೆಯವ್ರ ಜೊತೆ ಬೇರೆವರನ್ನ ಪರಿಚಯ ಮಾಡ್ಕೊಳ್ಳೋದು ಕೇಳ್ದಷ್ಟು ದುಡ್ಡು ಕೊಡೋದು ಗರ್ಭಪಾತವನ್ನ ಮಾಡಿಸೋದು ವೈದ್ಯರ ಜೊತೆಗೂ ಕೂಡ ಒಡನಾಟವನ್ನ ಹೊಂದಿದ್ದ ಅವ್ರ ಜೊತೆ ಫೋಟೋ ತಗೊಳ್ಳೋದು ಸೆಲ್ಫಿ ತಕ್ಕೊಂಡು ಸ್ಟೇಟಸ್ ಕೂಡ ಹಾಕೋತಾ ಇದ್ದ ಗೊತ್ತಾಗಬೇಕಲ್ಲ ಬೇರೆ ಬೇರೆ ಯುವತಿಯರಿಗೆ ಈತನಿಗೆ ಯಾರ್ಯಾರು ಲಿಂಕ್ ಇದ್ದಾರೆ ಅಂತ ಆರಗ ಜ್ಞಾನೇಂದ್ರ ಅವ್ರದ್ದು ಬಸವರಾಜ ಬೊಮ್ಮಾಯಿ ಅವ್ರದ್ದು ಎಲ್ಲರೂ ಕೂಡ ಸ್ಟೇಟಸ್ ಹಾಕೋತಾ ಇದ್ದ ಅವ್ರ ಜೊತೆ ಫೋಟೋ ತಗೋತಾ ಇದ್ದ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿರೋದು ವಾಟ್ಸಪ್ ಅಲ್ಲಿ ಚಾಟ್ ಮಾಡಿರೋದು ಅದೆಲ್ಲ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಸ್ಟೇಟಸ್ ಹಾಕ್ತಾ ಇದ್ದ ಸುಂದರವಾಗಿರೋ ಹುಡುಗಿ ಜೊತೆ ಸೆಲ್ಫಿ ತಗೊಂಡು ಅದನ್ನು ಸ್ಟೇಟಸ್ ಹಾಕ್ತಾ ಇದ್ದ ಜೊತೆಗೆ ವೈದ್ಯರ ಜೊತೆಗೂ ಕೂಡ ನನಗೆ ವೈದ್ಯರ ಲಿಂಕ್ ಇದೆ ಅಂತ ಗೊತ್ತಾಗಬೇಕಲ್ವಾ ಇವನು ನಂಬಿರೋ ಹುಡುಗಿರಿಗೆ ಅದಕ್ಕೋಸ್ಕರ ವೈದ್ಯರ ಜೊತೆಗೂ ಕೂಡ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕ್ತಾ ಇದ್ದ 7 ದಿನವಾದರೂ ಪತ್ತೆಯಾಗದ ಸ್ಯಾಂಟ್ರೋ ರವಿ ಇಷ್ಟೆಲ್ಲಾ ವಿಚಾರ ಬಯಲಿಗೆ ಬರ್ತಾ ಇದ್ರೂ ಕೂಡ ಆತನನ್ನು ಅರೆಸ್ಟ್ ಮಾಡೋಕಾಗ್ತಿಲ್ಲ ಸ್ಯಾಂಟ್ರೋ ರವಿ ಆಪ್ತ ಮಧುಸೂದನ್ ವಶಕ್ಕೆ ಪಡೆದಿದ್ದಾರೆ ಖಾಕಿ ಜೊತೆಗೆ ಮದುವೆ ಮಾಡಿಸಿದ್ದ ಪೂಜಾರಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಮತ್ತು ಭರಿಸುವ ಔಷಧ ಮತ್ತು ಜ್ಯೂಸ್ ನೀಡುತ್ತಿದ್ದ ಮಧುಸೂದನ್ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಠಾಣೆಗೆ ದೂರು ನೀಡಿದ್ದ ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ದೂರು ದಾಖಲಾದ ಹಿನ್ನೆಲೆ ಪೊಲೀಸರಿಂದ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಆದರೆ 7 ದಿನ ಆದರೂ ಕೂಡ ಸ್ಯಾಂಟ್ರೋ ರವಿ ಮಾತ್ರ ಪೊಲೀಸರಿಗೆ ಪತ್ತೆ ಆಗ್ತಾ ಇಲ್ಲ ಇನ್ನೂ ಕೂಡ ಪೊಲೀಸರಿಗೆ ಸ್ಯಾಂಟ್ರೋ ರವಿಯನ್ನು ಅರೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಜನರು ರಾಜ್ಯ ರಾಜಕಾರಣಿಗಳು ನಡುಗುವಂತಹ ಸುದ್ದಿ ಇದು ಒಂದೊಂದೇ ವಿಚಾರಗಳು ಆತನ ಒಂದೊಂದೇ ದುಷ್ಕೃತ್ಯಗಳು ಒಂದೊಂದೇ ಆಚೆ ಬರ್ತಾ ಇದೆ ಆದರೆ 7 ದಿನ ಆದರೂ ಕೂಡ ಆತನನ್ನು ಇನ್ನೂ ಪೊಲೀಸರಿಗೆ ಬಂಧಿಸೋದಕ್ಕಾಗಿಲ್ಲ ಈಗ ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಆತನ ಮೇಲೆ ಆರೋಪ ಮಾಡ್ತಿರುವಂಥದ್ದು ಮತ್ತು ಬರುವಂತಹ ಮಾತ್ರೆಯನ್ನು ಬೆರೆಸಿ ಜ್ಯೂಸ್ ಕುಡಿಸಿ ನನ್ನ ಮೇಲೆ ಅತ್ಯಾಚಾರ ಆಯಿತು ಅದಾದಮೇಲೆ ಮದುವೆ ಆಯಿತು ಅಂತ ಸೊ ಮತ್ತು ಬರುವ ಔಷಧವನ್ನು ಮತ್ತು ಜ್ಯೂಸನ್ನು ನೀಡ್ತಾ ಇದ್ದಂಥ ಮಧುಸೂದನ್ ಈತನಿಗೆ ಆಪ್ತ ಸ್ಯಾಂಟ್ರೋ ರವಿಗೆ ಆಪ್ತ ಈಗ ಆತನನ್ನು ಕೂಡ ವಶಕ್ಕೆ ಪಡೆದು ಖಾಕಿ ವಿಚಾರಣೆ ನಡೆಸ್ತಾ ಇದೆ ಜೊತೆಗೆ ಸ್ಯಾಂಟ್ರೋ ರವಿಗೆ ಮದುವೆ ಮಾಡಿಸಿದ್ರಲ್ಲ ಆ ಪೂಜಾರಿಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ ಈಗಾಗಲೇ ಸ್ಯಾಂಟ್ರೋ ರವಿ ಪತ್ನಿ ಎರಡನೇ ಪತ್ನಿ ಆರೋಪ ಮಾಡಿದ್ರು ನನಗೆ ಮತ್ತು ಬರುವಂತಹ ಜ್ಯೂಸನ್ನು ಕೊಟ್ಟು ಅತ್ಯಾಚಾರ ಎಸಗ್ತಾರೆ ಅದಾದ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಮದುವೆ ಆಗ್ತಾರೆ ಮದುವೆ ಆದಮೇಲೂ ಕೂಡ ಚಿತ್ರಹಿಂಸೆ ಸ್ಟಾರ್ಟ್ ಆಗುತ್ತೆ ನನಗೆ ಅಂತ ಒಂದು ಪ್ರಕರಣ ದಾಖಲಿಸಿದ್ರು ಕೂಡ ಆತನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಈಗ 7 ದಿನ ಆದರೂ ಕೂಡ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಪೊಲೀಸರಿಗೆ ಪತ್ತೆ ಹಚ್ಚೋದಕ್ಕೆ ಆಗ್ತಿಲ್ಲ ಆತನ ಆಪ್ತರನ್ನು ಅರೆಸ್ಟ್ ಮಾಡ್ತಿದ್ದಾರೆ
ಆತನ ಆಪ್ತರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋದಕ್ಕಿಂತ ಆತ ಎಲ್ಲಿದ್ದಾನೆ ಎಲ್ಲಿ ಹೋದ ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದಾನೆ ಇದೆಲ್ಲದರ ವಿಚಾರಣೆ ಮಾಡಿ ಈಗಲಾದರೂ 7 ದಿನ ಕಳೆದ ನಂತರವಾದರೂ ಸ್ಯಾಂಟ್ರೋ ರವಿಯನ್ನ ಬಂಧಿಸಬೇಕಾಗಿದೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ